श्रीराम समर्थ कथे हन्नेरडु कर्मक्किंतलू उद्देशवु श्रेष्ठवागिरुत्तदे। ಒಂದು ಊರಿನಲ್ಲಿ ವಾರ್ಕರಿ ಸಂಪ್ರದಾಯದ ಒಬ್ಬ ಸಾಧು ಇರುತ್ತಿದ್ದರು. ಊರಲ್ಲಿಯ ಒಬ್ಬ ವೃದ್ಧ ದಂಪತಿಗಳು ಯಾವಾಗಲೂ ಅವರ ಕಡೆಗೆ ಹೋಗುತ್ತಿದ್ದರು. ಅವರ ಮಗನು ಫೌಜ್ದಾರ್ ಇದ್ದನು. ಅವನು ತನ್ನ ತಂದೆ ತಾಯಿಗಳನ್ನು ಅತ್ಯಂತ ನಿಷ್ಠುರವಾಗಿ ನಡೆಸಿಕೊಳ್ಳುತ್ತಿದ್ದನು. ಅವನು ಎಂದೂ ಆ ಸಾಧುಗಳ ಕಡೆಗೆ ಹೋಗುತ್ತಿರಲಿಲ್ಲ, ಆದರೆ ಎಂದೂ ಅವರ ನಿಂದೆಯನ್ನೂ ಮಾಡುತ್ತಿರಲಿಲ್ಲ. ಒಮ್ಮೆ ಅವನ ಮೇಲೆ ದುಡ್ಡು ತಿಂದದ್ದರ ಆರೋಪವಾದದ್ದಕ್ಕಾಗಿ ಅವನು ಬಹಳ ಗಾಬರಿಯಾದನು. ಅವನಿಗೆ ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು. ಅಷ್ಟರಲ್ಲಿ ಅವನಿಗೆ ಆ ಸಾಧುವಿನ ಸ್ಮರಣೆಯಾಗಿ ಸಂಕಟದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಸಾಧುವಿನ ಕಡೆಗೆ ಹೋದನು. ಸಾಧುವಿಗೆ ಅವನ ಬಗ್ಗೆ ಎಲ್ಲ ವಿಷಯ ತಿಳಿದಿತ್ತು. ಇಷ್ಟೇ ಅಲ್ಲದೆ ಅವನ ವೃದ್ಧ ತಂದೆ ತಾಯಿಗಳು ತಮ್ಮ ಎಲ್ಲ ಪರಿಸ್ಥಿತಿಯ ಬಗ್ಗೆ ಅವರಿಗೆ ಮೊದಲೇ ಕಲ್ಪನೆ ಕೊಟ್ಟಿದ್ದರು. ಆದರೆ ಆಗ ಸಾಧು ಅವರಿಗೆ, ಈಗ ಇರಲಿ, ನೀವು ನಾಮಸ್ಮರಣೆ ಮಾಡುತ್ತಾ ಹೋಗಿರಿ, ನನಗೆ ನಿಮ್ಮ ಮಗನ ಭೇಟಿಯಾಯಿತೆಂದರೆ ನಾನು ಅವನಿಗೆ ಹೇಳುತ್ತೇನೆ ಅಂದಿದ್ದರು. ಈಗ ಅವರು ಫೌಜ್ದಾರರನ್ನು ನೋಡಿದೊಡನೆ, ಫೌಜ್ದಾರ್ ಸಾಹೇ, ಇಂದು ಇತ್ತ ಕಡೆಗೆ ಹೇಗೆ ಬಂದಿರುತ್ತೀರಿ ಎಂದು ಕೇಳಲು, ಅದಕ್ಕೆ ಅವನು, ಮಹಾರಾಜ್, ನಾನು ಸ್ವಲ್ಪ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುತ್ತೇನೆ, ನನ್ನನ್ನು ಅದರಿಂದ ಬಿಡುಗಡೆ ಮಾಡಿರಿ ಅಂದನು. ಆಗ ಸಾಧು ಅವನನ್ನು ಸರಿಯಾದ ದಾರಿಗೆ ತರಲು ಇದೇ ಅವಕಾಶವೆಂದು ತಿಳಿದು ಅವನಿಗೆ, ಫೌಜ್ದಾರ್ ಸಾಹೇಬ್, ಇದಕ್ಕೆ ಒಂದೇ ಉಪಾಯವಿರುತ್ತದೆ. ಪ್ರತಿ ದಿವಸ ಬೆಳಿಗ್ಗೆ ಎದ್ದೊಡನೆ ನೀವು ನಿಮ್ಮ ತಂದೆ ತಾಯಿಯ ದರ್ಶನ ತೆಗೆದುಕೊಂಡು ಅವರಿಗೆ ನಮಸ್ಕಾರ ಮಾಡದ ಹೊರತು ಏನೂ ಮಾಡುವುದಿಲ್ಲವೆಂದು 4 ತಿಂಗಳು ನಿಯಮ ಮಾಡಿರಿ. ಅಂದರೆ ನೀವು ನಿಶ್ಚಿತವಾಗಿ ಈ ಸಂಕಟದಿಂದ ಬಿಡುಗಡೆ ಹೊಂದುತ್ತೀರಿ ಅಂದರು. ಫೌಜ್ದಾರ್ನು ಒಪ್ಪಿಕೊಂಡನು. ಹಾಗೂ ಮನೆಗೆ ಬಂದೊಡನೆ ತಂದೆ ತಾಯಿಗಳಿಗೆ, ನೀವಿಬ್ಬರೂ ಪ್ರತಿ ದಿವಸ ಬೆಳಿಗ್ಗೆ ನಾನು ಏಳುವ ಮೊದಲು ನನ್ನ ಕೋಣೆಯ ಹತ್ತಿರ ನಿಂತುಕೊಂಡಿರಬೇಕು. ಗುರು ಮಹಾರಾಜರದು ಈ ರೀತಿಯಾದ ಆಜ್ಞೆ ಆಗಿರುತ್ತದೆ, ಮರೆತರೆ ಎಚ್ಚರಿಕೆ ಎಂದು ಅಪ್ಪಣೆ ಹೊರಡಿಸಿದನು. ಪಾಪ ಮುದುಕ ಮುದುಕಿಯರು ಗಾಬರಿಗೊಂಡರು. ಅವರಿಗೆ ರಾತ್ರಿ ನಿದ್ದೆ ಹತ್ತಲಿಲ್ಲ. ಯಾವಾಗಲೂ ಚಿಂತೆ ಅನಿಸುತ್ತಿತ್ತು. ಅವನು ಯಾವಾಗ ಏಳುತ್ತಾನೆಂಬುದರ ನೇಮವಿರಲಿಲ್ಲ. ಆದ್ದರಿಂದ ಬೆಳಿಗ್ಗೆ ಅವರಿಬ್ಬರು ಅವನ ಕೋಣೆಯ ಹತ್ತಿರ ಬಂದು ನಿಂತುಕೊಂಡಿದ್ದರು. ಆಗ ಫೌಜ್ದಾರ್ ಸಾಹೇಬ ಎದ್ದನೆಂದರೆ ಆ ಮುದುಕರಿಗೆ ನಮಸ್ಕಾರ ಮಾಡುತ್ತಿದ್ದನು. ತಾತ್ಪರ್ಯ, ನಮ್ಮದು ಸತ್ಕರ್ಮ ಮಾಡುವ ಪದ್ಧತಿಯು ಹೀಗೇ ಇರುತ್ತದೆ. ಸತ್ಕರ್ಮ ಮಾಡುವುದಾದರೂ ಅದರ ಉದ್ದೇಶವನ್ನು ಗುರುತಿಸಿ ಅದನ್ನು ಮಾಡದಿದ್ದರೆ ಆ ಕರ್ಮದಿಂದ ಜನರಿಗೆ ಪೀಡಿಯೇ ಆಗುತ್ತದೆ. ಮನಸ್ಸಿನಲ್ಲಿ ಉದ್ದೇಶ ಶುದ್ಧವಾಗಿರಬೇಕು, ಹಾಗೂ ಹೊರಗಿನಿಂದ ಕರ್ಮ ಉತ್ತಮವಾಗಿರಬೇಕು. ಅಂದರೆ ಎಲ್ಲ ಕಡೆಯೂ ಆನಂದವೇ ವ್ಯಾಪಿಸುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.